ನಮ್ಮ ಡಿಎನ್ ಮಾರ್ನಿಂಗ್ ಮಂತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಥ್ಯಾಂಕ್ ಯು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ

ಇದ್ರ ಬಗ್ಗೆ ನಾವು ಕೆಲವರು ಕೇಳಿದ್ದಾರೆ ಕೆಲವರಿಗೆ ಗೊತ್ತಿಲ್ಲ ಏನ್ ಸರ್ ಜೀರಿಗೆ ಗೊತ್ತು ಆದ್ರೆ ಕಪ್ಪು ಜೀರಿಗೆ ಅಂದ್ರೆ ಏನು ಅಂತ ಇಲ್ಲಿ ಈಗ ಹೀಗೆ ಓಕೆ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಮಾತಾಡ್ಲಿಕ್ಕಿದ್ದೀನಿ ನೋಡಿ ಇಲ್ಲಿ ಕಾಣುತ್ತಲ್ಲ ಈಗ ಇದು ಡಿಎಕ್ಷನ್ ನಮ್ದು ಕಪ್ಪು ಜೀರಿಗೆಯಿಂದ ನಾವು ಏನ್ ಮಾಡಿದ್ದಾರೆ ಕಪ್ಪು ಬ್ಲ್ಯಾಕ್ ಜೀರಾ ಅದರಿಂದ ನಮಗೆ ಟ್ಯಾಬ್ಲೆಟ್ಸ್ ಅನ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಟೈಮ್ ಇಲ್ಲ ಜನರಿಗೆ ಯಾವುದನ್ನು ಕೊಟ್ಟಿ ಬೀಸಿ ತಿನ್ಲಿಕ್ಕೆ ತಗೊಳ್ಲಿಕ್ಕೆ ಟೈಮ್ ಇಲ್ಲ ಅದೆಲ್ಲಲ್ಲ ಹಾಗಾಕ್ಕೊಂಡು ಇದ್ರ ಬಗ್ಗೆ ನಮಗೆ ಡಿಯಕ್ಷನ್ ಕಂಪ್ನಿಯವರು ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿಯವರು ನಮಗೆ ಇದನ್ನು ಏನು ಮಾಡಿದ್ದಾರೆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ ಈಸಿ ನಾವು ಕನ್ಸ್ಯೂಮ್ ಮಾಡೋದು ಅಂದರೆ ತುಂಬ ಈಸಿಯಾಗಿ ನಾವು ಇದು ತಗೋಬೋದು ಮಕ್ಕಳು ದೊಡ್ಡವರೆಲ್ಲ ತಗೋಬಹುದು ಆದರೆ ಇದರ ಬೆನಿಫಿಟ್ ಏನು ಅಂತ ಹೇಳ್ತೀನಿ ಹಾಗಾದ್ರೆ ಈ ಬ್ಲ್ಯಾಕ್ ಜೀರೆ ಈಗೆಲ್ಲ ಸಾವಿರಾರು ವರ್ಷಗಳಿಂದ ಏನು ಮಾಡ್ತಾ ಇದ್ರು ನಮ್ಮ ಆಯುರ್ವೇದಿಕ್ ಅಥವಾ ಅಥವಾ ನಮ್ಮ ಋಷಿಮಿನಿಗಳು ಅಥವಾ ಆಯುರ್ವೇದಿಕ್ ನಮ್ಮ ಪಂಡಿತರು ಇದನ್ನು ತಮ್ಮ ಆಯುರ್ವೇದಿಕ್ ಮೆಡಿಷನ್ನಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ರು ಇದನ್ನು ಉಪಯೋಗಿಸಿ ತುಂಬ ಜನರಿಗೆ ಗುಣಪಡಿಸಿದ್ದಾರೆ ಯಾಕಂದರೆ ಮೊದಲೆಲ್ಲ ನಮಗೇನು ಗೊತ್ತಿದೆ ಮೊದಲೆಲ್ಲ ಅಲೋಪತಿಕ್ ಅನ್ಗೂ ಗೊತ್ತೇ ಇಲ್ಲ ಅಂದರೆ ಇಂಗ್ಲೀಷ್ ಮೆಡಿಷನ್ ಗೊತ್ತೇ ಇಲ್ಲ ಎಲ್ಲ ಆಯುರ್ವೇದಿಕ್ಗಳೇ ಸರಿಪಡಿಸೋರು ಅಂಥ ಒಂದು ಅದ್ಭುತ ಶಕ್ತಿ ಇದೆ ಅದು ಅದರ ಅದರದ್ದು ಏನು ಹಾಗಾದರೆ ಈ ಒಂದು ಕರಿ ಕಪ್ಪು ಜೀರಿಗೆ ಏನು ಕೆಲಸ ಮಾಡುತ್ತೆ ಯಾರೆಲ್ಲ ತಗೋಬೋದು ಹೇಗೆ ತಗೋಬೋದು ಅದರ ಬಗ್ಗೆ ನಾವು ಮಾತಾಡೋಣ ಓಕೆ ನೋಡೋಣ ಇದೆ ಕಾಣ್ತದಲ್ಲ ಕಪ್ಪು ಜೀರಿಗೆ ಇಲ್ಲಿ ಹೇಗಿದೆ ಅಂತ ನಿಮ್ಗೆ ಕಾಣುತ್ತೆ ಅಲ್ವಾ ಇದೆ ಕಪ್ಪು ಜೀರಿಗೆ ಹಾಗೆ ಇದು ಈಗ ನಾನು ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ನೋಡಿ ಇದು ಏನಾಗತ್ತೆ ಅಂದ್ರೆ ಚರ್ಮದ ಕಾಯಿಲೆ ನೋಡಿ ಚರ್ಮದ ಕ್ಯಾನ್ಸರ್ ಯಾವುದೇ ಥರದ ಚರ್ಮದ ಸಮಸ್ಯೆ ಇರಲಿ ಅಥವಾ ಬೇರೆ ಕ್ಯಾನ್ಸರ್ ಇರಲಿ ಅದ್ರ ಮೇಲೆ ಇದು ತುಂಬ ರಿಸಲ್ಟ್ ಇದೆ ಅಂತ ಈಗ ಆಲ್ರೆಡಿ ನಮ್ಮ ವೈದ್ಯರು ಹೇಳ್ಬಿಟ್ಟಿದ್ದಾರೆ ತುಂಬಾ ರಿಸಲ್ಟ್ ಇದೆ ಚರ್ಮದ ಸಮಸ್ಯೆ ಯಾವುದೇ ಚರ್ಮದ ಕ್ಯಾನ್ಸರ್ ಇರ್ಬೋದು ಚರ್ಮದ ಸಮಸ್ಯೆ ಇರ್ಬೋದು ಅದಕ್ಕಿದು ತುಂಬ ಅದ್ಭುತವಾಗಿದೆ ಅಂತಾನೆ ಆಲ್ರೆಡಿ ಹೇಳಿದ್ದಾರೆ ಹಾಗಾಕೊಂಡು ಇದು ತುಂಬಾ ಈಗ ರಿಸಲ್ಟ್ ತೊಗೊತಾ ಇದ್ದಾರೆ ಇದರಿಂದ ಚರ್ಮದ ಸಂಬಂಧ ಪಟ್ಟಿಗೆ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಇದು ಕರೆಕ್ಟ್ ಮಾಡ್ತಾ ಹೋಗ್ತದೆ ಅದ್ರ ಜೊತೆಗೆ ಫ್ರೀ ರ್ಯಾಡಿಕಲ್ಸನ್ನು ಇದು ಕರೆಕ್ಟ್ ಮಾಡ್ತದೆ ಫ್ರೀ ರ್ಯಾಡಿಕಲ್ಸನ್ನು ಇದು ಕಂಟ್ರೋಲ್ ಮಾಡಲಿಕ್ಕೆ ಇದು ಬಹಳ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಲಿವರ್ ಸಮಸ್ಯೆ ಸರಿಪಡಿಸುವುದು ಅಂತ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಈಗ ನೋಡಿ ಏನು ಗೊತ್ತುಂಟಾ ಲಿವರ್ಗೆ ನಾವು ಏನು ಮಾಡ್ತಿದ್ದೀವಿ ಬ್ಯಾಡದ್ದನ್ನೆಲ್ಲ ಇರ್ತೀವಿ ನೋಡಿ ನಮಗೆ ಕರೆಕ್ಟ್ ನೀರು ಕುಡಿಬೇಕು ನಾವು ನೀರನ್ನು ಸರಿ ತೊಗೊಳೋದಿಲ್ಲ ಆದರೆ ನಾವು ಏನು ಮಾಡ್ತೀವಿ ಆಲ್ಕೋಹಾಲ್ ಅಂದರೆ ಈಗ ತುಂಬ ಜನ ಏನು ಮಾಡ್ತಾರೆ ಬ್ಯಾ ಡ್ರಿಂಕ್ಸ್ ತುಂಬ ಡ್ರಿಂಕ್ಸ್ ಮಾಡೋದರಿಂದ ಲಿವರ್ ಫಂಕ್ಷನ್ನೇ ವೀಕ್ ಆಗಿಬಿಡುತ್ತೆ ಹಾಗಾಕೊಂಡು ನಾನು ಹೇಳ್ತಾ ಇರೋದು ಹಾಗಾಗಿ ಲಿವರ್ ಈಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಅದ್ಭುತವಾದ ಒಂದು ಕೆಲಸ ಮಾಡುತ್ತೆ ಲಿವರ್ ಅಂದರೆ ನೋಡಿ ಲಿವರ್ ಏನು ಹೇಳ್ತಾ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಕೆಮಿಕಲ್ ಫ್ಯಾಕ್ಟ್ರಿ ಅಷ್ಟು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ಹಾಗಾಕೊಂಡು ಅದರ ಮೆಟಬಾಲಿಸಮ್ ಸ್ವಲ್ಪ ವೀಕ್ ಆಯಿತು ಅಂದರೆ ನಮಗೆ ಶುಗರ್ ಗ್ಯಾರಂಟಿ ಎಲ್ಲ ಕಾಯಿಲೆಗಳು ಗ್ಯಾರಂಟಿನೇ ಅಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಕೆಮಿಕಲ್ ಫ್ಯಾಕ್ಟ್ರಿ ಅಂಥ ಒಂದು ಫ್ಯಾಕ್ಟ್ರಿ ಇದು ನೋಡಿ ಏನು ಮಾಡ್ತದ ಗೊತ್ತುಂಟ ಇದು ಕರಿ ಜೀರಿಗೆ ಕಪ್ಪು ಜೀರಿಗೆ ಏನು ಮಾಡುತ್ತೆ ಇದನ್ನು ತಗೋಳೋದ್ರಿಂದ ಲಿವರ್ ಫಂಕ್ಷನ್ ಅನ್ನು ಸರಿ ಮಾಡುತ್ತೆ ಲಿವರಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ಕರೆಕ್ಟ್ ಮಾಡಿಬಿಡುತ್ತೆ ಅಂತ ಈಗ ಆಲ್ರೆಡಿ ಈಗ ಗೊತ್ತಾಗ್ಬಿಟ್ಟಿದೆ ಹೇಳ್ಬಿಟ್ಟಿದ್ದಾರೆ ಓಕೆ ಹಾಗಕ್ಕೊಂಡಿದ್ದು ಲಿವರಿಗೆ ತುಂಬ ಒಳ್ಳೆಯದು ಮತ್ತು ಅಷ್ಟೇ ಅಲ್ಲದೆ ಹೆಪಟೈಟಿಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದರೆ ಕಾಮನಿ ಅಂತ ಹೇಳ್ತೀವಿ ಓಕೆ ಕಾಮಲೆ ಅಥವಾ ಕಾಮನಿ ಅಂತ ಹೇಳ್ತೀವಿ ಹ್ಯಾಪಿಟೈಟಿಸ್ ಎ ಬಿ ಸಿ ಅಂತ ಎಲ್ಲ ತುಂಬ ಇದ್ದಾವೆ ಅಂಥ ಒಂದು ಸಮಸ್ಯೆಗಳಿಗೂ ಇದು ಲಿವರ್ ಸಮಸ್ಯೆ ಅಂದರೆ ಫಸ್ಟ್ ಬರೋದೇ ಲಿವರಿಗೆ ಅದು ಓಕೆ ಈಗ ಹಾಗೂ ಅದು ಸುತ್ತ ಇದರಲ್ಲಿ ಕರೆಕ್ಟ್ ಆಗ್ತಾ ಬರುತ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಓಕೆ ಹಾಗಕ್ಕೊಂಡು ಇದು ತುಂಬ ಮತ್ತೊಂದು ಏನಂತಂದರೆ ಈಗ ಮುಖದಲ್ಲಿ ಮೊಡವೆಗಳು ಓಕೆ ಕಲೆಗಳು ಅಥವಾ ಬೊಕ್ಕೆಗಳು ಎಲ್ಲ ಇವು ತುಂಬ ಆಗ್ತಾ ಇದ್ದಾವೆ ಯಾಕೆಂತಂದರೆ ಇದು ನಮಗೆ ಬ್ಲಡ್ ಪ್ರಾಬ್ಲಮ್ ರಕ್ತದಲ್ಲಿರ್ತಕ್ಕಂಥ ಕೆಲವು ತೊಂದರೆಗಳು ಟಾಕ್ಸಿನ್ಸ್ ಇರೋದರಿಂದ ಈ ಸಮಸ್ಯೆಗಳು ಬರ್ತವೆ ಹಾಗಾಕೊಂಡು ಇದನ್ನು ಇದು ಸರಿ ಮಾಡುತ್ತೆ ಕಲೆಗಳು ಇದನ್ನು ನಾವು ಒಳಗಡೆ ಈ ಟ್ಯಾಬ್ಲೆಟ್ಸನ್ನು ತೊಗೊಂಡು ತೊಗೊಳ್ಳೋದ್ರಿಂದ ಬ್ಲಡ್ ಪ್ಯುರಿಫಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ಆ ನಂತರ ಏನಾಗುತ್ತೆ ಇದರಿಂದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತದೆ ಟಾಕ್ಸಿನ್ಸ್ ಅಂದರೆ ನಮಗೆ ವಿಷ ವಸ್ತುಗಳು ವಿಷ ವಿಷ ವಸ್ತುಗಳು ನಮ್ಮ ರಕ್ತದಲ್ಲಿ ಇರ್ತದೆ ಅದನ್ನೆಲ್ಲ ಇದು ಹೊರಗಡೆ ಹಾಕಲಿಕ್ಕೆ ನಮಗೆ ಭಾಳ ಹೆಲ್ಪ್ ಮಾಡುತ್ತೆ ಅದರಿಂದ ಏನಾಗುತ್ತೆ ನಮಗೆ ಮುಖದಲ್ಲಿ ಗುಳ್ಳೆಗಳು ಮೊಡವೆಗಳು ಕಲೆಗಳು ಏನೇ ಇದ್ದರೂ ಇದು ಕ್ಲಿಯರ್ ಮಾಡಲಿಕ್ಕೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಓಕೆ ಅದೇ ರೀತಿಯಾಗಿ ಮತ್ತೆ ನೋಡೋಣ ಇಲ್ಲಿ ನಿಮಗೆ ಫ್ರೀ ರಾಡಿಕಲ್ಸ್ ಇಲ್ಲಿ ಕಾಣ್ತದಲ್ಲ ಇದು ಫ್ರೀ ರಾಡಿಕಲ್ಸ್ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾಗದಂಗೆ ಅದು ಹೆಚ್ಚಾಯಿತು ಅಂದ್ರೆ ಏನಾಗುತ್ತೆ ಸಮಸ್ಯೆಗಳು ಕ್ಯಾನ್ಸರ್ಗಳು ಬೇರೆ ಬೇರೆ ಸಮಸ್ಯೆಗಳು ಖಾಯಿಲೆಗಳು ಬಹಳ ಬರ್ತವೆ ಆ ಫ್ರೀ ರ್ಯಾಡಿಕಲ್ಸನ್ನು ಬಾಡಿಯಲ್ಲಿ ಹೆಚ್ಚಾಗದಂಗೆ ಇದು ತಡೆಗಟ್ಟುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಹಾಗಾಕೊಂಡು ಇದು ಫ್ರೀ ರ್ಯಾಡಿಕಲ್ಸ್ಗೆ ಒಂದೇ ಅಲ್ಲ ಅದರ ಜೊತೆಗೆ ನಮ್ಮ ಹಾರ್ಟ್ ಹಾರ್ಟಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನು ಇದು ಸರಿ ಮಾಡುತ್ತೆ ಅಂತ ಏನು ಹೇಳಿದ್ದಾರೆ ಓಕೆ ಅಷ್ಟು ಒಂದು ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತೊಂದು ಏನಂತಂದರೆ ಅಷ್ಟೇ ಅಲ್ಲ ಇಲ್ಲಿ ನೀವು ಕಾಣ್ತದಲ್ಲ ಇಲ್ಲಿ ಏನು ಇದೇನು ತೋರಿಸಿದ್ದಾರೆ ಅಂತ ನಿಮಗೆ ಕೆಲವರಿಗೆ ಗೊತ್ತ ಗೊತ್ತಾಗುವುದನ್ನು ಅದು ಹೇಳ್ತೀನಿ ನಮಗೆ ನಮಗೆ ನೋಡಿ ಹಾರ್ಟ್ ಅಟ್ಯಾಕ್ ಇದೆಯಲ್ಲ ಒಂದೇ ಸರಿ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಏನಾಗಿದೆ ಅಲ್ಲಿ ನಂಬರ್ ಒನ್ ಅದಕ್ಕೆ ಶುಗರ್ಗೆ ಬಿ ಪಿಗೆ ಹಾರ್ಟ್ಗೆ ನಂಬರ್ ಒನ್ ನಮ್ಮ ಇಂಡಿಯಾದಲ್ಲಿ ಅವರು ಹಾಗೂ ಹಾರ್ಟ್ ಒಂದೇ ಸರಿ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಸ್ವಲ್ಪ ವರ್ಷಗಳು ಬೇಕಾಗತ್ತೆ ಯಾಕಂದ್ರೆ ನಿಮಗೆ ಇದೇ ಥರ ಏನಾಗುತ್ತೆ ನಿಮ್ಮ ನರಗಳಲ್ಲಿ ನಮ್ಮ ನಾಡಿಗೆ ಇದರಲ್ಲಿ ನಿಮಗೆ ಹಾರ್ಟ್ ವೆಸಲ್ಸ್ ಅಂತ ಹೇಳ್ತೀವಿ ಆ ಥರ ಎಲ್ಲ ನಿಮಗೆ ನಿಧಾನವಾಗಿ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಸ್ಟೋರೇಜ್ ಆಗ್ತಾ ಇರ್ತದೆ ನಿಧಾನವಾಗಿ ಅದು ಸ್ಲೋ ಅಲ್ಲಿ ಸ್ಲೋಲಿ ಬಿಲ್ಡ್ ಆಗ್ತಾ ಇರ್ತದೆ ಆ ನಂತರ ಏನಾಗುತ್ತೆ ಬಿಲ್ಡ್ ಆಗ್ತಾ 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 ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಟ್ರಕ್ ಆಗ್ಬಿಡ್ತದೆ ಆದರೆ ರೂಟನ್ನೇ ತಡೆದ್ಬಿಡ್ತದೆ ಏನಾಗುತ್ತೆ ನಮಗೆ ಅಟ್ಯಾಕ್ ಆಗ್ಬಿಡುತ್ತೆ ಓಕೆ ಹಾಗೆ ಇದು ತುಂಬ ಇದೆ ಅದರ ಬಗ್ಗೆ ಹೇಳೋಕ್ಕೆ ಅದನ್ನು ನಾನು ಶಾರ್ಟಾಗಿ ಹೇಳ್ತೀನಿ ಹಾಗೆ ಹಾಕ್ಕೊಂಡು ಅದು ಸುತ್ತ ಇದರಲ್ಲಿ ಏನಾಗುತ್ತೆ ಇದನ್ನ ನಾವು ಕಂಟಿನ್ಯೂ ತೊಗೊತಾ ಹೋದ್ರೆ ಅದು ಬ್ಲಾಕೇಜ್ ಸುತ್ತ ಇದನ್ನ ಏನು ಮಾಡುತ್ತದೆ ಇದು ಸರಿ ಮಾಡುತ್ತೆ ಅಂತ ಹೇಳಿದ್ದಾರೆ ಹಾಗು ಇದು ತುಂಬ ಅದ್ಭುತ ಹಾರ್ಟ್ ಸಮಸ್ಯೆಗೆ ಅಂತ ಇದು ಆಲ್ರೆಡಿ ನಮಗೆ ಹೇಳಿದ್ದಾರೆ ಅದೇ ರೀತಿ ಕಣ್ಣಿನ ಸಮಸ್ಯೆಗಳು ತುಂಬ ಜನರಿಗೆ ಕಣ್ಣಿನ ಸಮಸ್ಯೆ ಯಾಕಂದರೆ ಇದರಲ್ಲಿ ಏನಿದೆ ಈಗ ವಿಟಮಿನ್ ಎ ಜಾಸ್ತಿ ಇರೋದರಿಂದ ಈಗ ಕಣ್ಣಿನ ಸಮಸ್ಯೆಗಳಿಂದ ಇದು ಸರಿ ಮಾಡ್ತಾ ಹೋಗ್ತದೆ ಹಾಗಾದರೆ ಕಣ್ಣಿಗೆ ಏನು ಸಮಸ್ಯೆ ಅಂದರೆ ಏನು ಈಗ ಕಣ್ಣು ಕೆಂಪಾಗೋದು ಕೆಲವರಿಗೆ ಅಲರ್ಜಿ ಇರುತ್ತೆ ಕಣ್ಣು ಪದೇ ಪದೇ ಕೆಂಪಾಗುವಂಥದ್ದು ಆಮೇಲೆ ಪೊರೆ ಈಗ ಸ್ವಲ್ಪ ಸಟನ್ ಏಜ್ಗೆ ಪೊರೆ ಬರುತ್ತದೆ ಕಣ್ಣಲ್ಲಿ ಪೊರೆ ಬರುವಂಥದ್ದು ಇದನ್ನೆಲ್ಲ ಇದು ಕರೆಕ್ಟ್ ಮಾಡ್ತಾ ಹೋಗ್ತದೆ ಅದು ಸರಿ ಅರ್ಥ ಮಾಡ್ಕೊಳ್ಳಿ ಪೊರೆ ಬರೋ ಈಗ ಪೊರೆ ಇದ್ದವರು ಇದು ಸ್ವಲ್ಪ ಲೈಟಾಗಿದೆ ಅಂತ ತುಂಬ ಅದವರು ಡಾಕ್ಟರ್ ಅಂತ ಹೋಗಿ ಅದನ್ನು ಆಪ್ರೇಟ್ ಮಾಡಿ ರಿಮೂವ್ ಮಾಡಿಸ್ಕೊಳ್ಳಿ ತುಂಬ ಅದವರು ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅವ್ರು ತಗ್ಸ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಅವರು ಪರ ಇದ್ದವ್ರಿಗೆ ಇದನ್ನು ತೊಗೊಂಡೋದ್ರಿಂದ ಅದು ಸುತ್ತ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಆಮೆಗೆ ಕಣ್ಣು ಕೆಂಪಾಗೋದು ಕಡೆ ಕೆಲವರಿಗೆ ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇರೋದು ಅದು ಸುತ್ತ ಇದರಲ್ಲಿ ಕ್ಲಿಯರ್ ಆಗುತ್ತೆ ಅಷ್ಟು ಒಳ್ಳೆಯ ಅದ್ಭುತವಾಗಿದೆ ಹಾಗಾಕೊಂಡು ಆಮೆಗೆ ಮತ್ತೊಂದು ಹಾಂ ಈಗ ತುಂಬ ಜನ ಇದು ನೋಡಿ ಹೇಳ್ತೀನಿ ಇದು ಮೂತ್ರಪಿಂಡಗಳನ್ನು ಮೂತ್ರಪಿಂಡಗಳಲ್ಲಿ ಅಂದರೆ ಮೂತ್ರಪಿಂಡಗಳಲ್ಲಿ ಕಲ್ಲು ಆಗುವಂಥದ್ದು ಓಕೆ ಮೀತ್ರಿ ಸಮಸ್ಯೆಗಳನ್ನು ಸರಿಪಡಿಸು ಮೂತ್ರಪಿಂಡಗಳು ಸರಿ ಸಮಸ್ಯೆಗಳನ್ನು ಅಂತ ಹೇಳಿದಾರೆ ಏನು ಮೂತ್ರಪಿಂಡಗಳ ಸಮಸ್ಯೆ ಮೂತ್ರಪಿಂಡ ನೋಡಿ ಬಹಳ ಅದ್ಭುತವಾದ ಒಂದು ಕೆಲಸ ಮಾಡುತ್ತೆ ಇಡೀ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ ಅಲ್ಲೇ ಹೋಗುತ್ತೆ ಅಲ್ಲೇ ಬ್ಲಡ್ ಅದೇನು ಮಾಡುತ್ತೆ ಆ ವಿಷವನ್ನು ಹೊರಗಡೆ ಹಾಕುವುದು ನಮ್ಮ ಯೂರಿನ್ ಮೂಲಕ ಏನು ಮಾಡ್ತದೆ ಹೊರಗಡೆ ಯೂರಿನ್ ಬ್ಲ ಬ್ಲಾಡರ್ ಮೂಲಕ ನಾವು ಏನು ಮಾಡ್ತದೆ ಹೊರಗಡೆ ಹಾಕ್ತದೆ ಆ ನಂತರ ಏನಾಗುತ್ತೆ ಶ್ ರಕ್ತವನ್ನು ಶುದ್ಧ ರಕ್ತವನ್ನು ನಮಗೆ ಬಿಟ್ಕೊಡ್ತದೆ ಹೇಗೆ ಹಾಕ್ಕೊಂಡು ಬಹಳ ಅದ್ಭುತ ಒಂದು ಒಂದು ಆರ್ಗನ್ ನಮ್ಮ ಕಿಡ್ನಿ ಅನ್ನೋದು ಅಂತ ಏನಾಗುತ್ತೆ ನಮಗೆ ನೀರಿನ ಕೊರತೆ ಆದಾಗ ಡಿಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಯಾಕಾಗುತ್ತೆ ನೀರು ಸರಿ ಕುಡಿಯೋದಿಲ್ಲ ನಾವು ತುಂಬ ಮಕ್ಕಳು ನೋಡಿ ಈಗನ್ಕೂ ತುಂಬ ಜನ ಮಕ್ಕಳಿಗೆ ನಾನು ನೋಡ್ತಾ ಇದ್ದೀನಿ ಈ ಕಿಡ್ನಿ ಸಮಸ್ಯೆ ಭಾಳ ಬರ್ತಾ ಇದೆ ಬರೀ ಅವರಿಗೆ ನೀರು ಕುಡಿಯೋದೇ ಇಲ್ಲ ಸರ್ ಒಂದು 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 ಅರ್ಧ ಬಾಟ್ಲು ಅರ್ಧ ಲೀಟ್ರ್ ನೀರು ಒಯ್ದಿರ್ತಾರೆ ಕಾಲೇಜ್ಗೆ ಮತ್ತೆ ನೋಡಿದರೆ ಒಂದು ಎರಡು ಸ್ವಿಪ್ ಮಾಡಿರ್ತಾರೆ ಹಾಗೆ ವಾಪಾಸ್ ತಂದಿರ್ತಾರೆ ಇದು ಭಾಳ ಡೇಂಜರಸ್ ನೀವು ಮ ಪೇರೆಂಟ್ಸ್ ನೀವು ತುಂಬ ಇದರಲ್ಲಿ ಕೇರ್ಫುಲ್ ಆಗಿರ್ಬೇಕು ಈಗ ನಾನು ಯಾಕಂದ್ರೆ ತುಂಬ ಮಕ್ಕಳನ್ನ ನಾನು ನೋಡ್ತಾ ಇದ್ದೀನಿ ತುಂಬ ಮಕ್ಕಳನ್ನ ಅಂದರೆ ಪೇರೆಂಟ್ಸ್ ನನಗೆ ಕಾಲ್ ಮಾಡ್ತಾರೆ ಸರ್ ನಮ್ಮ ಮಗುಗೆ ಹೀಗಿದೆ ಸಮಸ್ಯೆ ಅಂತ ಅದರಿಂದ ನೀವು ತಂದೆ ತಾಯಿಗಳು ಇದು ನೋಡಿ ಮಕ್ಕಳಿಗೆ ಏನು ಗೊತ್ತುಂಟ ಆ ನೀರು ಸರಿಯಾಗಿ ಕುಡಿಬೇಕು ಅದು ಕುಡಿಲ್ಲ ಅಂದರೆ ಏನಾಗುತ್ತೆ ಕಿಡ್ನಿಯಲ್ಲಿ ಅವರಿಗೆ ಸ್ಟೋನ್ ಫಾರ್ಮೇಶನ್ ಆಗಿಬಿಡುತ್ತೆ ಸ್ಟೋನ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಹಾಕೊಂಡು ನೀವು ಏನು ಮಾಡಬೇಕು ಇವರಿಗೆ ಯಾರೇ ಇರಲಿ ಅಂತ ಅಂತಲ್ಲ ಯಾರು ನೀರು ಕಡಿ ಕಡಿಮೆ ಕುಡಿತಾರೋ ಅವರಿಗೆ ಈ ಸಮಸ್ಯೆ ಇದ್ದಿದ್ದೆ ಓಕೆ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಗಾಲ್ಬೆಡೆ ಸ್ಟೋನ್ ಅಂತ ಹೇಳ್ತೀವಿ ಪಿತ್ತಕೋಶದಲ್ಲಿ ಕೊಲ್ಲಾಗ್ಬಿಡುತ್ತೆ ಆವಾಗ ಪಿತ್ತಕೋಶನ ತೆಗೆದು ಹೋಗಿಬೇಕಾಗ್ತದೆ ಹಾಗಕ್ಕೊಂಡು ನೀರು ಚೆನ್ನಾಗಿ ಕುಡಿರಿ ಇದಕ್ಕೆ ಒಂದೇ ಮದ್ದು ಅಂದ್ರೆ ನೀರು ಚೆನ್ನಾಗಿ ಕುಡಿಬೇಕು ಈಗ ಸಮಸ್ಯೆ ಇದೆ ಅವ್ರು ಏನು ಮಾಡಬೇಕು ಈ ಒಂದು ನಮ್ಮ ಬ್ಲ್ಯಾಕ್ ಜೀರಾ ಟ್ಯಾಬ್ಲೆಟ್ಸ್ ಅನ್ನು ನೀವು ತಗೊಂತ ಹೋದಾಗ ಆ ಸ್ಟೋನ್ಗಳೆಲ್ಲ ರಿಮೂವ್ ಆಗಿಬಿಡುತ್ತವೆ ಓಕೆ ಬಹಳ ಅದ್ಭುತವಾದ ಒಂದು ಇದು ಕೊಟ್ಟಿದ್ದಾರೆ ಹಾಗಾದ್ರೆ ಇದರಲ್ಲಿ ನೋಡೋಣ ವಿಟಮಿನ್ಗಳು ಪ್ರೋಟೀನ್ಗಳು ನಾರಿನ ಅಂಶಗಳು ಇದರಲ್ಲಿ ಬಹಳ ಇದಾವೆ ಕಬ್ಬಿಣ ಅಂಶ ಇದರಲ್ಲಿ ಇದೆ ಆಮ್ಯಾಗೆ ಸೋಡಿಯಂ ತುಂಬ ಹೇರಳವಾಗಿ ಸೋಡಿಯಂ ಇದೆ ಪೊಟ್ಯಾಸಿಯಮ್ ಇದೆ ಆಮೇಲೆ ಕ್ಯಾಲ್ಸಿಯಂಗಳು ಇದರಲ್ಲಿ ಬಹಳ ಇದೆ ಹಾಗಾಕೊಂಡು ಬೋನನ್ನು ಸ್ಟ್ರಾಂಗ್ ಮಾಡ್ತವೆ ಕಬ್ಬಿಣ ಅಂಶ ಇರೋದರಿಂದ ನಮ್ಮ ಬ್ಲಡ್ ಹೆಚ್ಚಾಗುತ್ತೆ ಹಾಗೂ ಅದ್ಭುತವಾದ ಒಂದು ಪ್ರಾಡಕ್ಟನ್ನು ನಮಗೆ ನಮ್ಮ ಕಂಪ್ನಿ ಡಿ ಕಂಪ್ನಿ ನಮಗೆ ಪರಿಚಯಿಸಿದೆ ನೀವು ಎಲ್ಲರೂ ತಗೋಬೋದು ನೀವೇನು ಮಾಡ್ಬೇಕಂದ್ರೆ ಇದನ್ನ ಹೇಗೆ ತಗೋಬೇಕು ಸರ್ ಯಾರೆಲ್ಲ ತಗೊಬೋದು ಮಕ್ಕಳಿಂದ ಹೇಳೋದು ಎಲ್ಲರೂ ತಗೋಬೋದು ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ಇದು ಇಂಗ್ಲೀಷ್ ಮಾಡಿ ಮೆಡಿಸಿನ್ ಅಲ್ಲ ನೋವಿನ ಗುಳಿಗೆ ಅಲ್ಲ ಸ್ಟಿರಾಯ್ಡ್ ಅಲ್ಲ ಯಾವುದು ಅಲ್ಲ ಇದು ನ್ಯಾಚುರಲ್ ಆಗಿ ರೆಡಿ ಮಾಡೋದಂಥ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಜೀರಾ ಅದನ್ನ ನಾವು ನಾವು ಜೀರಿಗೆ ದಿನನಿತ್ಯ ಹಾಕ್ತೇವಲ್ವಾ ಅಡುಗೆ ಎಲ್ಲಿವರೆಗೆ ಹಾಕ್ತೀವಿ ಇರುವವರೆಗೂ ಜೀರಾ ಜೀರಿಗೆಯನ್ನು ನಾವು ಹಾಕ್ತಾನೆ ಇರ್ತೀವಿ ನಮ್ಮ ಗರಮ ಏನಾಗತ್ತೆ ಒಗ್ಗರಣೆಗೆಲ್ಲ ಹಾಕ್ತಾ ಇರ್ತೇವೆ ಅದೇ ರೀತಿ ಇದು ಬ್ಲ್ಯಾಕ್ ಜೀರಾ ಬಟ್ ಇದರಲ್ಲಿ ಅದಕ್ಕಿಂತ ಎಷ್ಟು ಪಟ್ಟು ಹೆಚ್ಚು ಅಷ್ಟು ವಿಟಮಿನ್ಗಳು ಮಿನರಲ್ಗಳು ಕಾರ್ಬೋಹೈಡ್ರೇಟ್ಗಳು ನಾನು ಅದನ್ನ ಹೇಳಿದ್ನಲ್ಲ ಎಲ್ಲ ಇದರಲ್ಲಿ ಇದೆ ಅದು ನಮ್ಮ ದೇಹದವನ್ನ ಕರೆಕ್ಟ್ ಮಾಡ್ತಾ ಹೋಗ್ತದೆ ಆದ್ದರಿಂದ ನೀವು ದಿನನಿತ್ಯ ತಿನ್ಬೋದು ಬೆಳಗ್ಗೆ ಒಂದು ರಾತ್ರಿ ಒಂದು ತಿನ್ಬೋದು ಹೆಲ್ದಿ ಇದ್ದವರು ಸಮಸ್ಯೆ ಇದ್ದವರು ಬೆಳಿಗ್ಗೆ ಎರಡು ರಾತ್ರಿ ಎರಡು ತೊಗೊಳ್ಳಿ ಇದು ತುಂಬ ಅದ್ಭುತವಾಗಿದೆ ಹಾಗೆ ಹಾಕ್ಕೊಂಡು ಈಗ ನೀವು ಆಲ್ರೆಡಿ ರಿಯಾಕ್ಷನ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಿ ಆರ್ ಜಿ ಜಿಯಲ್ಲು ಸ್ಪಿರುಲಿನ ಜ್ಯೂಸು ಅದ್ರ ಜೊತೆಗೆ ಇದೊಂದು ಆ್ಯಡ್ ಮಾಡಿದರೆ ದಿಸ್ ಇಸ್ ಅ ಕೋ ಆಕ್ಟಿವ್ ಥೆರಪಿ ಕೋ ಆಕ್ಟಿವ್ ಅಂದರೆ ಒಟ್ಟಿಗೆ ತೊಗೊಳೋದು ಒಟ್ಟಿಗೆ ತೊಗೊಂಡಾಗ ಏನಾಗುತ್ತೆ ಇನ್ನೂ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಹಾಗು ನೀವೇನು ಮಾಡ್ಬೋದು ನಿಮ್ಮ ಆ ಒಂದು ಪ್ರಾಡಕ್ಟ್ ಜೊತೆಗೆ ಈಗ ನಮ್ಮ ಆ ಡಿಯಕ್ಷನ್ ಪ್ರಾಡಕ್ಟ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡು ನೀವು ತೊಗೊಳೋದ್ರಿಂದ ನಿಮಗೆ ತುಂಬ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮತ್ತೆ ಮೊನ್ನೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್